ಇನ್ನು ಸಿಎಂ ಆದರೂ ನಾನೊಬ್ಬ ಮಣ್ಣಿನ ಮಗ ಅಂತ ನಾಟಿ ಕಾರ್ಯ ಮಾಡಿದ ಸಿಎಂ ಜೊತೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ, ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಖುದ್ದಾಗಿ ಗದ್ದೆಗೆ ಇಳಿದು ನಾಟಿಯನ್ನ ಮಾಡಿದಂತ ಕುಮಾರಸ್ವಾಮಿ ಅವರೀಗ ನಮ್ಮ ಜೊತೆಗಿದ್ರೆ, ಅವರೇ ಮಾತಾಡ್ತಾರೆ. ಸರ್ ನಮಸ್ತೆ, ಏನಕ್ಕೆ ಸರ್ ಈ ರೀತಿ ಯೋಜನೆ ಹಾಕೊಂಡ್ರೆ ರೈತರ ಜೊತೆ ಗದ್ದೆಗೆ? ರೈತರಲ್ಲಿ ಪ್ರೋತ್ಸಾಹ ನೀಡಬೇಕಾಗಿದೆ. ರೈತರು ಇವತ್ತು ಸಂಕಷ್ಟದಲ್ಲಿ ನಿಂತಿದ್ದಾರೆ. ರೈತರಿಗೆ ಕೃಷಿ ಮೇಲೆ ನಿರುತ್ಸಾಹ ಬರತಕ್ಕಂತ ವಾತಾವರಣ ಏನಿದೆ, ಅದರಲ್ಲೂ ಮಂಡ್ಯದಲ್ಲಿ ರೈತರ ಒಂದು ಕೃಷಿಯ ಒಂದು ಪದ್ಧತಿನಲ್ಲಿ ಸಂಕಷ್ಟಿಗೆ ಒಳಗಾಗ್ತಕ್ಕಂಥ ಮುಖಾಂತರ ಆತ್ಮಹತ್ಯೆಗಳು ನಡೆಯತಕ್ಕಂಥದ್ದು ಒಂದು ಭಾಗ, ಸಾಲಗಾರನಾಗ್ತಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಇದೆಲ್ಲವನ್ನ ನಾವೇನು ಗಮನಿಸ್ತಾ ಇದ್ದೇವೆ. ನಮ್ಮ ಸರ್ಕಾರ ರಚನೆಯಾದಾಗ ಸಮ್ಮಿಶ್ರ ಸರ್ಕಾರ, ಇವತ್ತು ನಮ್ಮ ಒಂದು ತೀರ್ಮಾನಗಳಿರ್ತಕ್ಕಂಥದ್ದು ರೈತನಿಗೆ ಒಂದು ಲಾಭದಾಯಕವಾದಂಥ ರೀತಿಯ ಕೃಷಿಯನ್ನು ತರತಕ್ಕಂಥದ್ರಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಬದಲಾವಣೆ ತರಬೇಕು ಅಂತಕ್ಕಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇನೆ. ಇದು ಇವತ್ತಿಗೆ ಸೀಮಿತವಲ್ಲ, ಮುಂದಿನ ತಿಂಗಳಿನಿಂದ ಪ್ರತಿ ತಿಂಗಳಲ್ಲಿ ಒಂದು ದಿನ ರಾಜ್ಯದ 30 ಜಿಲ್ಲೆಯ ಒಂದು ಹಳ್ಳಿಗೆ ಭೇಟಿ ಕೊಟ್ಟು, ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಇವತ್ತು ಮಧ್ಯ ಕರ್ನಾಟಕ ಇರಲಿ, ಪ್ರತಿ ಜಿಲ್ಲೆಯ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರಲ್ಲಿ ತಿಳುವಳಿಕೆ ಮೂಡಿಸಿ ಇವತ್ತು ಹೊಸ ಕೃಷಿ ನೀತಿಗಳನ್ನು ನಾನು ತರಬೇಕು ಅಂತ ಇದ್ದೇನೆ. ಅದನ್ನು ಜಾರಿಗೆ ತರಲಿಕ್ಕೆ ರೈತರ ಒಂದು ಮನವೊಲಿಸಿ ಅವರನ್ನು ಇವತ್ತು ಸಹಕಾರ ಕೊಡಬೇಕು ಅಂತಲೂ ಹೇಳಿ, ಮುಂದೆ ನಮ್ಮ ರೈತರ ಬದುಕಿನಲ್ಲಿ ಒಂದು ಬೆಳಕು ತರಬೇಕು ಅನ್ನೋದೇ ನನ್ನ ಕಾರ್ಯಕ್ರಮ. ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು, ಅದ್ರ ಬಗ್ಗೆ ಹೇಳ್ತೀರಾ? ಬಿಜೆಪಿ ಅವರಿಗೆ ರೈತರ ಕಷ್ಟ ಎಲ್ಲಿ ಗೊತ್ತಿದೆ? ಅವ್ರಿಗೆ ಟೀಕೆ ಮಾಡದೆ ಅವ್ರ ಕಸಬು. ಅದರಿಂದ ನಾನು ಅವ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾಡಿನ ಜನತೆಗೆ ಆ ಟೀಕೆಗೆ ಉತ್ತರ ಕೊಡಿ ಅಂತಕ್ಕಂಥ ಮನವಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಯಾವ ರೀತಿ ಯೋಜನೆಗಳನ್ನ ರೂಪಿಸಲಾಗಿದೆ? ಹಲವಾರು ರೀತಿಯ ಯೋಜನೆಗಳಿದೆ, ಅದೆಲ್ಲ ನಿಮ್ಮ ಗಮನಕ್ಕೆ ನಾನು ಏನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಅದನ್ನ ನೀವು ಗಮನಿಸಿದರೆ ಬಹುಶಃ ನನಗೇನು ಇಸ್ರೇಲ್ ಮಾದರಿ ಪದ್ಧತಿ ಕೃಷಿ ಇರಬಹುದು, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ರೈತನಿಗೆ ಕಡಿಮೆ ವೆಚ್ಚ ಮಾಡಿ ಹೆಚ್ಚಿನ ಲಾಭ ಪಡೆಯತಕ್ಕಂಥ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೇನೆ. ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿಗಳ ಮಾತು. ಯಾರು ಏನೇ ಟೀಕೆಯನ್ನು ಮಾಡಲಿ, ನಾನು ಜನಪರ ಕಾಳಜಿಯನ್ನು ಮಾಡ್ತೀನಿ, ರೈತರ ಪರವಾಗಿ ಕೆಲಸವನ್ನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ರೈತರ ಪರವಾಗಿ ಯೋಜನೆಗಳನ್ನು ಹಾಕಲಾಗಿದೆ, ಅದೆಲ್ಲವೂ ಅನುಷ್ಠಾನಕ್ಕೆ ಬರೋದಿದೆ ಅನ್ನುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದನ್ ರಾಮಕೃಷ್ಣ, ಸುವರ್ಣ ನ್ಯೂಸ್, ಮಂಡ್ಯ.